ಅಣ್ಣ, ದೊಡ್ಡಣ್ಣ ಇಲ್ಲಿ ಕಾಣ್ತಾನೆ ಇಲ್ಲ. ಇನ್ಮೇಲೆ ನಿಮ್ಮ ಅಣ್ಣ ಬರೋದಿಲ್ಲಪ್ಪ. ಯಾಕೆ? ಯಾಕೆ ಅಂದ್ರೆ ಅಣ್ಣ ಬರೋವರೆಗೂ ನಾನು ತಾಳಿ ಕಟ್ಟಲ್ಲ. ಏನ್ ನೋಡ್ತಾ ಇದ್ದೀರಾ? ದೇವ್ರ ಹತ್ರ ಕೇಳಿದ್ರೆ ವರ ಕೊಡೋದು, ಆದ್ರೆ ಕೇಳದೆ ನಮ್ಮಿಬ್ರನ್ನ ಒಂದು ಮಾಡತ್ ನೋಡಿದ್ರಲ್ಲ ನಿಮ್ಮಣ್ಣ. ಆ ದೇವ್ರ ಇಲ್ಲದ್ಮೇಲೆ ನಮಗ್ ಯಾಕೆ ಬೇಕೇ ಮದ್ವೆ? ಅಂತ ರಾಮನೆ ತಂದೆ ಕೊಟ್ಟು ಮಾತನ್ನ ಉಳ್ಸೋಕೆ ಕಾಡ್ಗೆ ಹೋದ, ಆದ್ರೆ ತಮ್ಮನಿಗೋಸ್ಕರ ಊರನ್ನೇ ಬಿಟ್ಟು ಹೋಗ್ತಿರೋ ನಿಮ್ಮಣ್ಣ ಆ ಶ್ರೀರಾಮನಿಗಿಂತ ಒಂದು ಕೈ ಮೇಲೂರಿ. ಯಾಕಪ್ಪ ಹೀಗ್ ಮಾಡಿದ್ವಿ? ಅಣ್ಣನಿಲ್ದೆ ಅವ್ರಿಗೆ ಜೀವನ ಇಲ್ಲ, ಅವರಿಲ್ದೆ ನನಗ್ ಜೀವನ ಇಲ್ಲಪ್ಪ. ಒಳ್ಳೇದು ಮಾಡ್ತಾ ಇದ್ದೀನಿ ಅಂತ ತಿಳಿದು ನನ್ನ ಜೀವನನೇ ಹಾಳು ಮಾಡ್ಬಿಟ್ರಲ್ಲ. ಇದ್ರ ಬದಲು ಒಂದು ತೊಟ್ಟು ವಿಷ ಕೊಟ್ಟಿದ್ದಿದ್ರೆ ನಾನು ಸಂತೋಷವಾಗಿ ಸಾಯ್ತಿದ್ನಲ್ಲ. ನೀವ್ ಯಾಕೆ ಕಳ್ತೀರಮ್ಮ? ಅವ್ನು ಹೋದ್ರೇನು ನಾನಿಲ್ವಾ? ಕೀರ್ತಿನ ನಾನ್ ಮದುವೆ ಆಗ್ತೀನಿ. ನನ್ನ ತಂಗಿ ಬಾಳನ್ನ ಹಾಳು ಮಾಡಿ ಕೊರಗ್ತಾರ, ನಾನು ನನ್ನ ಮಗಳು ನಿನಗ್ ಕೊಟ್ಟು ಪ್ರಾಣ ಬಿಡುತ್ತ್ಯಾ? ನನ್ ಮಗಳ ಜೀವನ ಹಾಳು ಮಾಡ್ಬೇಡಿ. ಮೂರ್ತ ಮುಗಿದಕ್ಕೆ ಮುಂಚೆ ನನ್ನ ಮಗಳು ತಾಳಿ ಕಟ್ಬಿಡಿ, ಆಮೇಲೆ ಮಣ್ಣನ್ನ ನಾನೇ ಹೊಡ್ಕೊಡ್ತೀನಿ, ನಾನೇ ಹೊಡ್ಕೊಡ್ತೀನಿ. ಯಾಕೋ ಇವಳು ತೊಂದರೆ ಕೊಡ್ತಾ ಇದೆಯಾ? ಬರ್ಲ ಬೇಡ ಬೇಡ, ದಯವಿಟ್ಟು ಅವ್ರ ಮಾತು ಕೇಳಿ, ದಯವಿಟ್ಟು ಅವ್ರ ಮಾತು ಕೇಳಿ. ಬಂದ್ಬಿಡ್ರ ಮಗಳು ಕಾಪಾಡಿ, ನನ್ನ ಮಗಳು ಮಗಳು ಕಾಪಾಡಿ. ಇದು ಕರ್ಕೊಂಡು ಮನೆಗೆ ಹೋಗಿ ಅಣ್ಣ ಎಲ್ಲಿದ್ರು ಸರಿ, ನೀವು ಹುಡ್ಕೊಂಡು ಕರ್ಕೊಂಬನ್ನಿ. ನಮ್ ಹಿಂದೆನೆ ಬರ್ತಾ ಇದ್ದಾನೆ, ಅವನು ಈ ಮಿಲ್ಲೊಳಗೆ ಕಾಲಿಡಬಾರದು. ಹೌದು ಆಗ್ಬೇಕು ಅಂತ ಬ್ರಹ್ಮ ಹುಟ್ಟಿಸಿರುವಾಗ ನಿನ್ನ ಬೇರೆ ಒಂದು ಮದುವೆ ಆಗೋದಕ್ಕೆ ನಾನು ಬಿಡ್ತೀನ? ಆ
ಅಣ್ಣ ಇಲ್ಲೂ ಕಾಣಿಸ್ತಾ ಇಲ್ಲ ಕಣ. ಏನೋ ಮಾಡುದೀಗ ಅಣ್ಣ ಅಲ್ಲಿ. ಶಂಕರ ತಮ್ಮನ ಮದುವೆ ನಿಂತು ಹೋಗಬಾರ್ದು ಅಂತ ಕೊಟ್ಟ ಮಾತನ್ನ ಮೀರಿ ವಾಪಸ್ ಬಂದ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸಿ, ನಾ ಬರ್ತೀನಿ. ಶಂಕರ ಏನ್ ಮಾಡ್ತಾ ಇದ್ದೀರಾ? ತಮ್ಮನ ಮದುವೆ ನಿಲ್ಲಬಾರ್ದು ಅಂತ ಹಿಂದೆ ಬಂದವನು ಈಗ ಮತ್ತೆ ಹೋದ್ರೆ ನಿಜವಾಗ್ಲಿ ಮದುವೆ ಕನಸಾಕಿ ಹೊಡೆದೋಗುತ್ತೆ. ನಿನ್ನಿಂದ ನನ್ನ ತಂಗಿನ ಕಳ್ಕೊಂಡೆ ಅನ್ನೋ ಕೋಪಕ್ಕೆ ನಿಮ್ಮ ಅಣ್ಣ ತಮ್ಮದ್ರ ಮಧ್ಯೆ ಒಗ್ಗಟ್ಟು ಹೊಡಿಬೇಕು ಅಂತ ನಿನ್ನ ಈ ಊರ್ ಬಿಟ್ಟು ಹೋಗೋ ಮಾಡಿದೆ. ಇದರಿಂದ ನಾನು ಗೆದ್ದೆ ಅಂತ ಭಾವಿಸಿದ್ದೆ, ಆದರೆ ನಿಮ್ಗಳ ಬಾಂಧವ್ಯ ಮುಂದೆ ನಿಜ ಜೀವನದಲ್ಲಿ ಸೋತು ಬಿಟ್ಟೆ. ಶಂಕರ, ನಾನು ಮಾಡಿದ ತಪ್ಪಿಗೆ ನನ್ನ ಮಗಳ ಶಿಕ್ಷೆ ಕೊಡದೆ ದಯವಿಟ್ಟು ಇವಳ ನಿಮ್ಮ ಮನೆ ತುಂಬಿಸ್ಕೊಪ್ಪ. ನಮ್ಮ ಮನೆಯಲ್ಲಿ ದಿನವೂ ತಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ನಮ್ಮ ಮನೆಯಲ್ಲಿ ದಿನವೂ ತಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಹೆಜ್ಜೆ ನೀನ ಸವಿ
ಯಜಮಾನ ಪ್ರೀತಿಯ ಯಜಮಾನ ನಮ್ಮ ಮನೆಯಲ್ಲಿ ದಿನವೂ ಮೆರೆದು ಚ